ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಿವಿಧ ಬೇಡಿಕೆ ಮುಂದಿರಿಸಿ ಸಿಪಿಐ ನೇತೃತ್ವದಲ್ಲಿ ನಡೆಯಿತು ಪ್ರತಿಭಟನಾ ಮೆರವಣಿಗೆ, ಹಲವರು ಭಾಗಿ. ವಿಕಲಚೇತನ ಕಲ್ಯಾಣ ಯೋಜನೆ, ಜಿಲ್ಲಾ ಪಂಚಾಯತಿನಿಂದ ಅಂಗವಿಕಲರಿಗೆ ಉಚಿತ ಸ್ಕೂಟರ್ ವಿತರಣೆ. ಬದಿಯಡ್ಕ ಆರೋಗ್ಯ ಕೇಂದ್ರದಲ್ಲಿ ಬೆಳಕಿಗೆ ಬಂದ ಬೇಜವಾಬ್ದಾರಿತನ, ಲಕ್ಷಾಂತರ ರೂಪಾಯಿ ಮೌಲ್ಯದ ಔಷಧಿ ಬಾವಿಯಲ್ಲಿ. ಬೈತೂರ್ ರಾಮ ಯೋಜನೆಯಡಿ ಮಚ್ಚಂಪಾಡಿಯಲ್ಲಿ ನೀಡಲಾಯಿತು ಬಡ ಕುಟುಂಬಕ್ಕೆ ಮನೆ, ಜಿಸಿಸಿ, ಕೆಎಂಸಿಸಿ ಹಾಗೂ ಮುಸ್ಲಿಂ ಲೀಗ್ ವತಿಯಿಂದ ಕೊಡುಗೆ. ಕಾಸರಗೋಡು ಮುನ್ಸಿಪಲ್ ಸಭಾಂಗಣದಲ್ಲಿ ಶುಕ್ರವಾರ ನಡೆಯಲಿದೆ ಉಚಿತ ಸಿವಿಲ್ ಸರ್ವಿಸ್ ಬೇಸ್ ಕ್ಯಾಂಪ್, ಆಯೋಜಕರು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ನಾಯ್ಮಾರ್ ಮೂಲೆ ತನ್ಬಿಹುಲ್ ಇಸ್ಲಾಂ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಜರುಗಿತು ಪುಸ್ತಕ ಪ್ರದರ್ಶನ ಹಾಗೂ ಸಾಹಿತಿಗಳ ಚಿತ್ರ ಪ್ರದರ್ಶನ. ವಾಚನ ದಿನಾಚರಣೆ ಪ್ರಯುಕ್ತ ಅದ್ದೂರಿಯಾಗಿ ನಡೆಯಿತು ಸಮಾರಂಭ. ಇದೀಗ ವಾರ್ತೆಗಳು ವಿವರವಾಗಿ. ವಿವಿಧ ಬೇಡಿಕೆ ಮುಂದಿರಿಸಿ ದೇಶವ್ಯಾಪಿ ಸಿಪಿಐ ನೇತೃತ್ವದಲ್ಲಿ ಬುಧವಾರ ಚಳವಳಿ ಹಮ್ಮಿಕೊಳ್ಳಲಾಯಿತು. ಈ ಪ್ರಯುಕ್ತ ಕಾಸರಗೋಡಿನಲ್ಲಿ ಪಕ್ಷದ ಜಿಲ್ಲಾ ಸಮಿತಿ ವತಿಯಿಂದ ಪ್ರಧಾನ ಅಂಚೆ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಸಿಪಿಐ ಜಿಲ್ಲಾ ಕೌನ್ಸಿಲ್ನ ನೇತೃತ್ವದಲ್ಲಿ ಕಾಸರಗೋಡಿನ ಪ್ರಧಾನ ಅಂಚೆ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಕೇಂದ್ರ ಸರ್ಕಾರವು ಸಾರ್ವಜನಿಕ ವಲಯವನ್ನು ಖಾಸಗೀಕರಣಗೊಳಿಸುವ ಯತ್ನದಿಂದ ಹಿಂದೆ ಸರಿಯಬೇಕು, ಡಿ ಕೆಟಗರಿ ನೌಕರರ ವೇತನವನ್ನು ಹೆಚ್ಚಳಗೊಳಿಸಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಾಪಾಡಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಪಕ್ಷದ ರಾಷ್ಟ್ರೀಯ ಸಮಿತಿ ನೇತೃತ್ವದಲ್ಲಿ ದೇಶವ್ಯಾಪಿ ಚಳವಳಿ ನಡೆಸುವುದರ ಅಂಗವಾಗಿ ಕಾಸರಗೋಡಿನಲ್ಲೂ ಜಿಲ್ಲಾ ಕೌನ್ಸಿಲ್ನ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ಸಾಗಿತು. ಬಳಿಕ ಪ್ರಧಾನ ಅಂಚೆ ಕಚೇರಿ ಮುಂಭಾಗದಲ್ಲಿ ನಡೆದ ಧರಣಿಯನ್ನು ಸಿಪಿಐ ನಾಯಕ ಸಿಪಿ ಮುರಳಿ ಉದ್ಘಾಟಿಸಿ ಮಾತನಾಡಿದರು. ವಾಗ್ದಾನಗಳೆಲ್ಲ ನಡಪಾಕಾನುಳ್ಳದಲ್ಲ, ಅದುವರೆಗೆ ಪ್ರಸಂಗಿಚ್ಚು ನಡಕಾನುಳ್ಳದಾಣ ಇಂಡಿಯಲ್ ತಿಳಿಯಿಚ ಒಂದು പ്രധാനമന്ത്രിയാണ് ബഹുമാനപ്പെട്ട നരേന്ദ്ര മോദി. എന്തെല്ലാം വാഗ്ദാനങ്ങളായിരുന്നു 2014 ലോക്സഭാ തെരഞ്ഞെടുപ്പിന് മുമ്പ് നരേന്ദ്രമോദി ദശാവതാരവും കഴിഞ്ഞ ഒരു 11-ാമത്തെ അവതാരമാണെന്ന രീതിയിലാണ് അദ്ദേഹത്തെ വാനോളം പുകഴ്ത്തിയത്. ജില്ലാ കൗൺസിൽ നായകരും സഹിത ഹലവാർ മന്ദി സദസ്യരും പ്രതിഭടനാ മെരവണികളിൽ ഭാഗിയാദ്രു. ವಿಕಲಚೇತನರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತು ನೀಡಿ ಜಿಲ್ಲಾ ಪಂಚಾಯತ್ ಸ್ಥಳೀಯ ಆಡಳಿತ ಸಂಸ್ಥೆಗಳ ಸಹಕಾರದೊಂದಿಗೆ ಬದಿಗಳಲ್ಲಿ ಚಕ್ರಗಳನ್ನು ಅಳವಡಿಸಿದ ಸ್ಕೂಟರ್ಗಳ ವಿತರಣೆ ನಡೆಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್ ಉದ್ಘಾಟಿಸಿದರು. ಜಿಲ್ಲಾ ಪಂಚಾಯತ್ ಹಾಗೂ ಸ್ಥಳೀಯ ಆಡಳಿತ ಸಂಸ್ಥೆಗಳ ಸಂಯುಕ್ತ ವತಿಯಿಂದ ಅಂಗವಿಕಲರಿಗೆ ಉಚಿತ ಸ್ಕೂಟರ್ ವಿತರಣೆ ನಡೆಯಿತು. ಕ್ರಿಯಾ ಯೋಜನೆ 2017-18 ಜಿಲ್ಲಾ ಮಟ್ಟದ ಯೋಜನೆ ಅಂಗವಾಗಿ ಸೈಡ್ ವೀಲ್ ಇರುವ ಸ್ಕೂಟರ್ ಅನ್ನು ಅಂಗವಿಕಲರಿಗೆ ವಿತರಿಸಲಾಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್ ಸ್ಕೂಟರ್ ಅನ್ನು ವಿತರಿಸಿದರು. ഏതാണ്ട് 72,000 വരുന്ന സ്കൂട്ടറാണ് നിങ്ങൾ ചേരുന്നത്. പരമാവധി ബഹുമാനപ്പെട്ട ആശുപത്രികളിൽ ഇതിന്റെ എല്ലാ സാങ്കേതിക വിദഗ്ധന്മാരും പരിശോധിച്ചിട്ടൊക്കെ തന്നെയാണ് സൈഡിലൊക്കെ ഘടിപ്പിക്കുമ്പോൾ 2-3 തവണ ഇതിന്റെ കമ്മിറ്റികൾ ചേർന്നുകൊണ്ടാണ് ഈ കാര്യം കൃത്യമായി ചെയ്തു കൊടുക്കുന്നത്. കൃത്യമായി ടെൻഡർ വിളിച്ച് ഇത്തവണ കൺട്രോൾ മുഖേന സർക്കാരിന്റെ സ്ഥാപന മുഖേന തന്നെയാണ് തികച്ചും സുതാര്യമായി ഈ കാര്യങ്ങളൊക്കെ പർച്ചേസ് ചെയ്യുന്നത്. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾಂತಮ್ಮ ಫಿಲಿಪ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಜಿಲ್ಲಾಧಿಕಾರಿ ಕೆ ಜೀವನ್ ಬಾಬು, ಜಿಲ್ಲಾ ಪಂಚಾಯತ್ ಕ್ಷೇಮ ಕಾರ್ಯಕಾರಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ನ್ಯಾಯವಾದಿ ಎಪಿ ಉಷಾ, ಫರೀದಾ, ಸಕೀರಾ ಅಹಮದ್, ಆರ್ಟಿಒ ಬಾಬು, ಜಾನ್ ಮೊದಲಾದ ಗಣ್ಯರು ಮುಖ್ಯ ಅತಿಥಿಗಳಾಗಿ ಈ ಸಂದರ್ಭದಲ್ಲಿ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಬದಿಯಡ್ಕ ಕಮ್ಯುನಿಟಿ ಆರೋಗ್ಯ ಕೇಂದ್ರದ ಬಾವಿಯೊಳಗೆ ಲಕ್ಷಾಂತರ ರೂಪಾಯಿಗಳ ಆಸ್ಪತ್ರೆಯ ಔಷಧಿ, ಕಸ, ತ್ಯಾಜ್ಯ ಮಾಲಿನ್ಯಗಳನ್ನು ಎಸೆಯಲಾಗಿದೆ. ಪ್ಲಾಸ್ಟಿಕ್ ಬಾಟ್ಲಿಗಳು ಮಾಲಿನ್ಯಗಳನ್ನು ಬಾವಿಗೆ ಸೇದಿರುವುದರ ವಿರುದ್ಧ ಸ್ಥಳೀಯ ನಾಗರಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ.
ಬದಿಯಡ್ಕ ಸಾಮಾಜಿಕ ಆರೋಗ್ಯ ಕೇಂದ್ರದ ಬಾವಿಯೊಳಗೆ ಲಕ್ಷಾಂತರ ರೂಪಾಯಿಗಳ ಔಷಧಿಗಳನ್ನು ಪತ್ತೆ ಹಚ್ಚಲಾಗಿದೆ. ಪ್ಲಾಸ್ಟಿಕ್ ಬಾಟ್ಲಿಗಳು, ಇತರ ತ್ಯಾಜ್ಯ ಮಾಲಿನ್ಯಗಳನ್ನು ಔಷಧಿಗಳೊಂದಿಗೆ ಈ ಬಾವಿಗೆ ಎಸೆಯಲಾಗಿದೆ. ಜನರು ಕುಡಿಯುವ ನೀರಿಗಾಗಿ ಬಳಸುವ ಬಾವಿಯೊಳಗೆ ಔಷಧಿ ಹಾಗೂ ಮಾಲಿನ್ಯಗಳನ್ನು ಕಂಡ ನಾಗರಿಕರು ಇದೀಗ ಆತಂಕಿತರಾಗಿದ್ದಾರೆ. ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕೆಂದು ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ವಕೀಲ ಕೆ ಶ್ರೀಕಾಂತ್ ಒತ್ತಾಯಿಸಿದ್ದಾರೆ. ಮಾಲಿನ್ಯಗಳನ್ನು ಡಿಸ್ಪೋಸ್ ಮಾಡಲಿಕ್ಕೆ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ಆದ ಕಾರಣ ಇಲ್ಲಿಯ ಆಸ್ಪತ್ರೆ ಅಧಿಕಾರಿಗಳು ಅದನ್ನು ಹೊಂಡ ತೆಗೆದು ಮಾಲಿನ್ಯಗಳನ್ನು ಹಾಕಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡಿದ್ದಾರೆ. ಇದರಿಂದಾಗಿ ದೊಡ್ಡ ರೀತಿಯ ಆರೋಗ್ಯ ಹಾನಿಯಾಗುವಂತಹ ಸಂಭವಗಳಿದೆ. ಪರಿಸರ ಮಾಲಿನ್ಯ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿದೆ. ಅದಕ್ಕೆ ಇಲ್ಲಿ ಈ ಬ್ಲಾಕ್ ಪಂಚಾಯತ್ ಇಲ್ಲಿ ಆಸ್ಪತ್ರೆಯ ಮಾಲಿನ್ಯಗಳನ್ನು ಡಿಸ್ಪೋಸ್ ಮಾಡಲಿಕ್ಕಿರುವಂತಹ ವ್ಯವಸ್ಥೆ ಮಾಡದ ಕಾರಣ ಈ ರೀತಿ ಆಗ್ತಾ ಇದೆ. ಇದಕ್ಕೆ ಪೂರ್ಣವಾದಂತಹ ಜವಾಬ್ದಾರಿ ಕಾಸರಗೋಡು ಬ್ಲಾಕ್ ಪಂಚಾಯತ್. ಕಾಸರಗೋಡು ಬ್ಲಾಕ್ ಪಂಚಾಯತ್ ಅಧ್ಯಕ್ಷರ ನೇತೃತ್ವದ ಆಸ್ಪತ್ರೆ ಅಭಿವೃದ್ಧಿ ಸಮಿತಿ ಅಸ್ತಿತ್ವದಲ್ಲಿದ್ದರೂ ಅದರ ಚಟುವಟಿಕೆ ಕಾರ್ಯಕ್ಷಮವಾಗಿಲ್ಲವೆಂದು ಆರೋಪಗಳಿವೆ. ಮಾಲಿನ್ಯಗಳ ಸಂರಕ್ಷಣೆಗೆ ಗುತ್ತಿಗೆ ವಹಿಸಿಕೊಂಡವರು ಆಸ್ಪತ್ರೆಯ ತ್ಯಾಜ್ಯ ಮಾಲಿನ್ಯಗಳನ್ನು ಹೊಂಡ ತೆಗೆದು ಮಣ್ಣು ಹಾಕಿ ಮುಚ್ಚಿ ಹಾಕುವ ಪ್ರಯತ್ನವನ್ನು ಊರವರು ಇತ್ತೀಚೆಗೆ ತಡೆದಿದ್ದರು. ಡೆಂಗಿ ಜ್ವರ ಸಹಿತ ಸಾಂಕ್ರಾಮಿಕ ರೋಗಗಳು ವ್ಯಾಪಕವಾಗುತ್ತಿರುವ ಹಿನ್ನೆಲೆಯಲ್ಲಿ ಬಾವಿಯೊಳಗೆ ಆಸ್ಪತ್ರೆಯ ತ್ಯಾಜ್ಯಗಳನ್ನು ಹಾಕುವುದರ ವಿರುದ್ಧ ನಾಗರಿಕರು ತೀವ್ರ ಪ್ರತಿಭಟನೆ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಡೆಸ್ಕ್, KCN. ಮಚ್ಚಂಬಾಡಿಯ GCC KMCC ಸಮಿತಿ ಹಾಗೂ ಮುಸ್ಲಿಂ ಲೀಗ್ನ ಜಂಟಿ ವತಿಯಿಂದ ಬಡ ಕುಟುಂಬವೊಂದಕ್ಕೆ ಮನೆಯನ್ನು ನೀಡಲಾಯಿತು. ಬೈತುರಾಮ ಯೋಜನೆ ಅಡಿಯಲ್ಲಿ ನಡೆದ ಮನೆಯ ಕೀಲಿಕೈ ಹಸ್ತಾಂತರ ಕಾರ್ಯವನ್ನು ಮುಸ್ಲಿಂ ಲೀಗ್ ಜಿಲ್ಲಾಧ್ಯಕ್ಷ MC ಕಮರುದ್ದೀನ್ ನೆರವೇರಿಸಿದರು. ಬೈತುರಾಮ ಯೋಜನೆಯಡಿ ಮಚ್ಚಂಪಾಡಿಯ GCC KMCC ಹಾಗೂ ಮಚ್ಚಂಪಾಡಿಯ ಮುಸ್ಲಿಂ ಲೀಗ್ ಪ್ರಾದೇಶಿಕ ಸಮಿತಿಯ ಜಂಟಿ ನೇತೃತ್ವದಲ್ಲಿ ಮನೆ ಇಲ್ಲದ ಬಡ ಕುಟುಂಬಗಳಿಗೆ ಮನೆ ನಿರ್ಮಿಸಿ ನೀಡಲಾಗುತ್ತಿದೆ. ಈ ಪ್ರಯುಕ್ತ ಸ್ಥಳೀಯ ಬಡ ಕುಟುಂಬವೊಂದಕ್ಕೆ ಮನೆ ಕೊಡಲಾಯಿತು. ಇದರ ಅಂಗವಾಗಿ ಮಚ್ಚಂಪಾಡಿಯ ಶಂಸಲುಲಮಾ ನಗರದಲ್ಲಿ ಕೀಲಿಕೈ ಹಸ್ತಾಂತರ ಕಾರ್ಯ ಏರ್ಪಡಿಸಲಾಯಿತು. ಮುಸ್ಲಿಂ ಲೀಗ್ ಜಿಲ್ಲಾಧ್ಯಕ್ಷ MC ಕಮರುದ್ದೀನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಂಗಳೂರಿನ ಖಾಸಿ ತ್ವಾಕ ಅಹಮದ್ ಮುಸ್ಲಿಯಾರ್ ಬೈತುರ್ ರೆಹಮಾದ ಮನೆ ಕೀಲಿಕೈ ಹಸ್ತಾಂತರಿಸಿದರು. ഉന്നതമായ വിജയം നൽകി അനുഗ്രഹിക്കുമാറാകട്ടെ അവർക്കും ഞങ്ങൾക്കും ഇനിയും ഇനിയും ഇതുപോലുള്ള ദീനീയ ഖിദ്മത്തുകൾ ചെയ്യാൻ തൗഫീഖ് നൽകുമാറാകട്ടെ. പിന്നെ ഇത് ബഹുമാനപ്പെട്ട മുഹമ്മദ് അലി ഷിഹാബ് തങ്ങൾ നാമധേയത്തിലാണ് അദ്ദേഹം ജീവിച്ചിരിക്കുമ്പോഴും അങ്ങനെ തന്നെ മരിച്ചു കഴിഞ്ഞപ്പോഴും ഇങ്ങനെ തന്നെ. ഉദാഹരണം നോക്കും മാലിക് ദീനാറുള്ള GCC KMCC ಮಚ್ಚಂಪಾಡಿ ಸಮಿತಿ ಅಧ್ಯಕ್ಷ ಹುಸೇನ್ ಮಚ್ಚಂಪಾಡಿ ಅಧ್ಯಕ್ಷತೆ ವಹಿಸಿದ್ರು. ನಾಸಿರ್ ಫೈಜಿ ಕೊಡತಾಯಿ ಮುಖ್ಯ ಭಾಷಣ ಮಾಡಿದರು. ಬಶೀರ್ ಬಾಕವಿ ಮಚ್ಚಂಪಾಡಿ UDF ಮಂಜೇಶ್ವರ ಮಂಡಲ ಸಮಿತಿ ಸಂಚಾಲಕ ಮಂಜುನಾಥ್ ಆಳ್ವಾ, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ AKM ಅಶ್ರಫ್, ಕಾಸರಗೋಡು ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷದ್ ವರ್ಕಾಡಿ, ಮುಸ್ಲಿಂ ಲೀಗ್ ಮಂಡಲ ಕಾರ್ಯದರ್ಶಿ ಅಬ್ಬಾಸ್, ಮಂಜೇಶ್ವರ ಪ್ರೆಸ್ ಕ್ಲಬ್ ಅಧ್ಯಕ್ಷ ಆರಿಫ್ ಮಚ್ಚಂಪಾಡಿ, ಪಂಚಾಯತ್ ಸದಸ್ಯರುಗಳಾದ ಮೂಸಾ ಹಾರಿಸ್ ಪಾವೂರು, ನಾಯಕರುಗಳಾದ UA ಖಾದರ್, ಸೈಫುಲ್ಲಾ ತಂಗಳ್, AK ಆರಿಫ್, ನ್ಯಾಯವಾದಿ ಜಕೀರ್ ಅಹಮದ್, GCC KMCC ಸಿದ್ದಿಕ್ ಪುಚ್ಚತಬೈಲ್, ಇಸ್ಮಾಯಿಲ್ ನವಾಬ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. PH ಅಬ್ದುಲ್ ಹಮೀದ್ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಹನೀಫ್ ಧನ್ಯವಾದ ಅರ್ಪಿಸಿದರು. ಮಜೀದ್ ಇಡಿಯಾ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು. ಡೆಲ್ಲಿಯ ಚಾಣಕ್ಯ IAS ಅಕಾಡೆಮಿ ಹಾಗೂ ಕಾಸರಗೋಡು ಮುನ್ಸಿಪಾಲಿಟಿಯ ಜಂಟಿ ವತಿಯಿಂದ ಸಿವಿಲ್ ಸರ್ವಿಸ್ ಬೇಸ್ ಕ್ಯಾಂಪ್ ಆಯೋಜಿಸಲಾಗಿದೆ. ಇದೇ ಶುಕ್ರವಾರ ಮುನ್ಸಿಪಲ್ ಸಭಾಂಗಣದಲ್ಲಿ ಕ್ಯಾಂಪ್ ನಡೆಯಲಿದ್ದು +2 ಡಿಗ್ರಿ ಪಾಸ್ ಆದ ವಿದ್ಯಾರ್ಥಿಗಳು ಭಾಗವಹಿಸಬಹುದೆಂದು ಆಯೋಜಕರು ಸೂಚಿಸಿದ್ದಾರೆ. ಡೆಲ್ಲಿಯ ಚಾಣಕ್ಯ IAS ಅಕಾಡೆಮಿ ಹಾಗೂ ಕಾಸರಗೋಡು ಮುನ್ಸಿಪಾಲಿಟಿಯ ಜಂಟಿ ವತಿಯಿಂದ ಉಚಿತವಾಗಿ ಸಿವಿಲ್ ಸರ್ವಿಸ್ ಬೇಸ್ ಕ್ಯಾಂಪ್ ಆಯೋಜಿಸಲಾಗಿದೆ. ಇದೇ ಗುರುವಾರ ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಅಂದು ಬೆಳಿಗ್ಗೆ 9 ಗಂಟೆಯಿಂದ ಅಪರಾಹ್ನ 1:30 ಕಾರ್ಯಕ್ರಮ ನಡೆಯಲಿದ್ದು ವಿವಿಧ ಕ್ಷೇತ್ರದ ಸಂಪನ್ಮೂಲ ವ್ಯಕ್ತಿಗಳು ತರಗತಿ ನಡೆಸಿಕೊಡಲಿದ್ದಾರೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಕಳೆದ 6 ಮಾಸದಲ್ಲಿ ಏದಾಡು 4000 ಕುಟ್ಟಿಗಳು ಇದುವರೆ 8ಆಂ ಕ್ಲಾಸ್ ಮೊದಲ ಪಲ ಕುಟ್ಟಿಗಳು ರಿಜಿಸ್ಟರ್ ಚೆಯ್ದಿಟ್ಟುಂಡು. ಅದರಲ್ಲಿ ನಾವು 3 ಬ್ಯಾಚ್ ತೊಡಗಿ ಇಪ್ಪೋ ಒಂದು 60, 80, 100 ಅಂಗನೆ ವೆಚ್ಚ ಬ್ಯಾಚ್ಗಳು ತೊಡಗಿಟ್ಟುಂಡು. ವಳರೆ ಬ್ರಿಲಿಯೆಂಟ್ ಆಗಿರೋ ಪಿಳ್ಳೆಗಳು ಇಪ್ಪ ಕುಟ್ಟಿಗಳು ಪಲರು ಕೇರಳದಲ್ಲಿಂಡು. ಅಂದ್ರೆ ಅವ್ರಿಗೆ ಅವೇರ್ನೆಸ್ಸಿಂಟ ಕೊರವೊಂಡು ಮಾತ್ರ ಪಲರು ಎತ್ತಾದೆ ವಂದಿರಿಕೆ ನಾವು ಮನಸ್ಸಿಲಾಕಿ. ಪ್ರತ್ಯೇಕಿಚ್ ಕುಟ್ಟಿಗಳು ಮಾತ್ರವಲ್ಲ ಪೇರೆಂಟ್ಸಿನು. ಅದೇ ಸಿವಿಲ್ ಸರ್ವೀಸ್ ಎಂದು ಪರಯುವ ಒಂದು ಎಕ್ಸಾಮ್ ಎಳ್ದಿ ಕಳೆದಾಲ್ ಎತ್ರ ಡಿಪ್ಪಾರ್ಟ್ಮೆಂಟ್ಗಳಲ್ಲಿ ಜೋಲಿ ಕಿಟ್ಟನ್ನು ಞಂಗ ವಳರೆ ಮಿಡುಕರಾಯ ಪಿಳ್ಳರೋಡು ಚೋದಿಸಪ್ಪೋಳು പോലും ಅವ್ರಿಗೆ അറിയുന്നില്ല. പലരും പറയുന്നത് IAS IPS IRS IFS അങ്ങനെ ഒരു 4-5 കൂടി വന്ന കുസാറ്റ് പോലെ കോളേജുകളിൽ പറഞ്ഞത് 6 അല്ലെങ്കിൽ 7 പോസ്റ്റുകളാണ് പറയുന്നത്. ഇവിടെ ഏതാണ്ട് 26-ൽ കൂടുതൽ ഡിപ്പാർട്ട്മെൻറ്റുകളിൽ ജോലിയുണ്ട് ഒരു എക്സാം എഴുതി കഴിഞ്ഞാൽ.
ಸಿವಿಲ್ ಸರ್ವಿಸ್ ಬೇಸ್ ಕ್ಯಾಂಪ್ನಲ್ಲಿ ಪ್ಲಸ್ ಟು ಡಿಗ್ರಿ ಪಾಸ್ ಮಾಡಿದ ವಿದ್ಯಾರ್ಥಿಗಳು ಭಾಗವಹಿಸಬಹುದೆಂದು ಆಯೋಜಕರು ಹೇಳಿದ್ದಾರೆ. ಡೆಲ್ಲಿ ಚಾಣಕ್ಯ ಐಎಎಸ್ ಅಕಾಡೆಮಿಯ ಕೇರಳ ಮಾರ್ಕೆಟಿಂಗ್ ಮುಖ್ಯಸ್ಥ ಸಿಮೋನ್ ತರಗನ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನಾಯಮರ್ ಮೂಲೆ ತನ್ಬಿಹುಲ್ ಇಸ್ಲಾಂ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ವಾಚನ ದಿನಾಚರಣೆ ಅಂಗವಾಗಿ ಪುಸ್ತಕ ಪ್ರದರ್ಶನ ಮತ್ತು ಸಾಹಿತಿಗಳ ಚಿತ್ರ ಪ್ರದರ್ಶನ ಆಯೋಜಿಸಲಾಯಿತು. ಮುಖ್ಯ ಶಿಕ್ಷಕಿ ಕುಸುಮಂ ಜೋನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಾಯಿಮರ ಮೂಲೆಯ ತನ್ಬಿಯುಲ್ ಇಸ್ಲಾಂ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ವಾಚನ ದಿನಾಚರಣೆ ಅಂಗವಾಗಿ ಶಾಲೆಯ ಲೈಬ್ರರಿಯ ಹಾಗೂ ವಿದ್ಯಾರಂಗ ಕಲಾ ಸಾಹಿತ್ಯ ವೇದಿ ಇದರ ನೇತೃತ್ವದಲ್ಲಿ ಪುಸ್ತಕ ಪ್ರದರ್ಶನ ಮತ್ತು ಸಾಹಿತಿಗಳ ಚಿತ್ರ ಪ್ರದರ್ಶನ ನಡೆಸಲಾಯಿತು. ಎಸ್ಆರ್ಜಿ ಸಂಚಾಲಕ ರೋಬಿ ಜಾನ್ಸನ್ರ ಅಧ್ಯಕ್ಷತೆಯಲ್ಲಿ ಶಾಲಾ ಮುಖ್ಯ ಶಿಕ್ಷಕಿ ಕುಸುಮಂ ಜಾನ್ ಉದ್ಘಾಟಿಸಿದರು. ಪಿ ಮೂಸಾಗುಟ್ಟಿ, ಪಿ ನಾರಾಯಣನ್, ಟಿ ದಿನೇಶನ್ ಮುಂತಾದವರು ಶುಭ ಹಾರೈಸಿ ಮಾತನಾಡಿದರು. ಕೆಪಿಎಸ್ ನಾರಾಯಣನ್ ಎಂಬುದರಿ ಸ್ವಾಗತಿಸಿ ಎನ್ ಕೆ ಪವಿತ್ರನ್ ಕೊನೆಗೆ ವಂದಿಸಿದರು. ವಾಯಿಚು ವಳರುಗ ಚಿಂತಿಚು ವಿವೇಕ ನೀಡುಗ ಎನ್ನ ಆಶಯವುಮಾಯಿ ಕೇರಳತಿಲುಡನೀಳಂ ವಾಯನೆಯುಡ ಮಹತ್ವಂ ಪ್ರಚರಿಪ್ಪಿಚ್ಚ ಮಹಾನಾಯ ಗ್ರಂಥಶಾಲಾ ಪ್ರವರ್ತಕನಾನ ಪಿ ಎನ್ ಮಣಿಕರ್. ಅದ್ದೇಹತ್ತಿಂಡೆ ಚರಮದಿನಮಾನ ಜೂನ್ 19. ಈ ಮಹಾನಾಯ ವ್ಯಕ್ತಿಯೇಕುರಿಚು ಕೇರಳ ಸಮೂಹವೂ ನಮ್ಮ ವಿದ್ಯಾರ್ಥಿ ಸಮೂಹವೂ ನನ್ನಾಯಿ ಮನಸ್ಸಿಲಾಕಣಂ ಎಂದು ಮನಸ್ಸಿಲಾಕಿಕೊಂಡು ತನ್ನೆಯಾನ ನಮ್ಮ ಸರ್ಕಾರವೂ ಪೊದು ಸಮೂಹವೂ ಅದ್ದೇಹತ್ತಿಂಡೆ ಚರಮದಿನಂ ಜೂನ್ 19 ವಾಯನಾ ದಿನಮಾಯಿ ಆಚರಿಸುತ್ತದೆ. ಆ ಮಹತ್ವಂ ಇನಿಯುಳ್ಳ ಸಮೂಹತ್ತಿ ಕುಟ್ಟಿಗಳು ವಾಯನಾಶೀಲಮುಳ್ಳವರಾಯಿ ತನ್ನ ವಳರಣಂ. ಅಂಗನೆ ವಳರುವ ಕುಟ್ಟಿಗಳ್ಕ್ ಈ ಸಮೂಹತ್ತೆ ನಿಲನಿರ್ತಾನ್ ಕಳಿಯುಗೆಯುಳ್ಳು ಎನ್ನ ಒಂದು ಸಂದೇಶಂ ನಮಗೆ ಈ ಅವಸರತ್ತಿ ಓರ್ಕಾನು ಕೂಡಿಯಾನ ನಾವು ಇನ್ನು ವಾಯನಾ ದಿನಂ ಆಚರಿಸುತ್ತದೆ. ನ್ಯೂಸ್ ಡೆಸ್ಕ್ KCN. ಜಿಲ್ಲೆಯಲ್ಲಿ ವಾಚನ ಪಕ್ಷಾಚರಣೆಗೆ ಚಾಲನೆ ನೀಡಲಾಯಿತು. ಕಾಂಜನಾಡ್ ಮೇಲಂಕೋಡೆ ಎಸ್ಸಿ ಕಣ್ಣನ್ ನಾಯರ್ ಸ್ಮಾರಕ ಸರ್ಕಾರಿ ಯುಪಿ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ವಾಚನ ಪಕ್ಷಾಚರಣೆ ಕಾರ್ಯಕ್ರಮ ಆರಂಭಗೊಂಡಿತು. ಪ್ರಾಂತ್ಯ ಲೈಬ್ರರಿ ಕೌನ್ಸಿಲ್, ಸಾರ್ವಜನಿಕ ಶಿಕ್ಷಣ ಇಲಾಖೆಗಳು ಸಂಯುಕ್ತವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿವೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಜಿಲ್ಲಾ ಗ್ರಂಥಾಲಯ ಪರಿಷತ್ತು ಮತ್ತು ಶಿಕ್ಷಣ ಇಲಾಖೆಗಳು ಸಂಯುಕ್ತವಾಗಿ ಆಯೋಜಿಸಿದ ವಾಚನ ವಾರಾಚರಣೆಯ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮೇಲಂಕೋಡು ಎಸಿ ಕಣ್ಣನ್ ನಾಯರ್ ಸ್ಮಾರಕ ಸರ್ಕಾರಿ ಯುಪಿ ಶಾಲೆಯಲ್ಲಿ ನಡೆಯಿತು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಎಜಿಸಿ ಬಶೀರ್ ಉದ್ಘಾಟಿಸಿದರು. ಸಮರ್ಪಿತಮಾಯ ಮನಸ್ಸೋಡುಕೂಡಿ ಅನೌಪಚಾರಿಕ ವಿದ್ಯಾಭ್ಯಾಸ ಪ್ರವರ್ತನಗಳಿ ಶ್ರದ್ಧೇಯನಾಗಿ ಮಲಯಾಳಿಗಳ ಮನಸ್ಸಿ ಸ್ಥಿರಪ್ರಿಷ್ಠ ನೀಡಿಯ ಒಂದು ವ್ಯಕ್ತಿತ್ವಮಾಡುವ ಶ್ರೀ ಎ ಎನ್ ಪಣಿಕರ್ ಸರ್. അദ്ദേഹത്തിൻ്റെ ചരമദിനത്തിലാണ് ഈ നിലയിൽ നമ്മൾ വായനാ ദിനം കൊണ്ടാടുകയും വായനയുടെ പ്രാധാന്യവും പുതിയ തലമുറക്ക് അതിൻ്റെ കുറേ കൂടി അതിൻ്റെ ഗൗരവം പകർന്നു കൊടുക്കാനുള്ള ഒരു ദൗത്യമാണ് സമൂഹത്തിൽ ഈ ദിനത്തിൽ നമ്മൾ നിർവഹിക്കുന്നത്. ಜಿಲ್ಲಾಧಿಕಾರಿ ಕೆ ಜೀವನ್ ಬಾಬು ಅಧ್ಯಕ್ಷತೆ ವಹಿಸಿದರು. ಕಾಂಜಂಗಾಡ ನಗರಸಭೆ ಅಧ್ಯಕ್ಷ ವಿ ವಿ ರಮೇಶನ್, ಗಾಯಕ ವಿ ಟಿ ಮುರಳಿ, ಜಿಲ್ಲಾ ಇನ್ಫಾರ್ಮೇಷನ್ ಆಫೀಸರ್ ಇ ವಿ ಸುಗತನ್, ಶಿಕ್ಷಣ ಉಪನಿರ್ದೇಶಕ ಡಾಕ್ಟರ್ ಗಿರೀಶ್ ಚೌಳಯಿಲ್, ಡಯಟ್ ಪ್ರಾಂಶುಪಾಲ ಪಿ ಜಯದೇವನ್, ಎಸ್ಎಸ್ಸಿಯ ಜಿಲ್ಲಾ ಯೋಜನಾಧಿಕಾರಿ ಪಿ ಪಿ ವೇಣುಗೋಪಾಲನ್, ಪ್ರೆಸ್ ಫಾರಂ ಅಧ್ಯಕ್ಷ ಇ ವಿ ಜಯಕೃಷ್ಣನ್, ಡಾಕ್ಟರ್ ಪಿ ಪ್ರಭಾಕರನ್, ಸಾಹಿತಿ ಪಿ ವಿ ಕೆ ಪನಯಾಲ್, ಮುಖ್ಯೋಪಾಧ್ಯಾಯ ಕೊಡಕಾಡ್ ನಾರಾಯಣನ್, ವಾಸು ಚೇರೋಳು, ಇ ಜನಾರ್ದನನ್, ಪಿ ಎನ್ ವಿನೋದ್ ಕುಮಾರ್, ಕೆ ಜಿ ರಜನಿ ಮೊದಲಾದವರು ಉಪಸ್ಥಿತರಿದ್ದರು. ನಗರಸಭೆಯ ವಿದ್ಯಾಭ್ಯಾಸ ಸ್ಥಾಯಿ ಸಮಿತಿ ಅಧ್ಯಕ್ಷ ಮೊಹಮ್ಮದ್ ಮುರಿಯನಾವಿ ಕ್ಲಾಸ್ರೂಮ್ ಲೈಬ್ರರಿಗಿರುವ ಪುಸ್ತಕಗಳನ್ನು ಹಸ್ತಾಂತರಿಸಿದರು. ಕೌನ್ಸಿಲರ್ ಎಚ್ ಆರ್ ಶ್ರೀಧರನ್ ಅವುಗಳನ್ನು ಸ್ವೀಕರಿಸಿದರು. ವಿದ್ಯಾರ್ಥಿಗಳು ಮಾಸಿಕದ ಪ್ರತಿಗಳನ್ನು ಅತಿಥಿಗಳಿಗೆ ವಿತರಿಸಲಾಯಿತು. ಜುಲೈ 7ರವರೆಗೆ ಜಿಲ್ಲೆಯಾದ್ಯಂತ ಗ್ರಂಥಾಲಯಗಳ ಹಾಗೂ ಸಾಂಸ್ಕೃತಿಕ ಸಂಘ ಸಂಸ್ಥೆಗಳ ವತಿಯಿಂದ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ನ್ಯೂಸ್ ಡೆಸ್ಕ್ KCN. ಕಿನ್ನಾನೂರು ಕಾರಿಂದಳ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೊಸ ಕಾಲೇಜಿನ ಉದ್ಘಾಟನಾ ಕಾರ್ಯ ಇದೇ ಶುಕ್ರವಾರ ನಡೆಯಲಿದೆ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಚಾಲನೆ ನೀಡಲಿದ್ದು ಮೊದಲ ಹಂತದಲ್ಲಿ 3 ಕೋರ್ಸ್ಗಳಿಗೆ ಅನುಮತಿ ಲಭಿಸಿದೆ. ಕಿನಾನೂರು ಕರಿಂದಳ ಗ್ರಾಮ ಪಂಚಾಯತಿಗೆ ಅನುಮತಿ ಲಭಿಸಿದ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಈ ತಿಂಗಳ 22ರಂದು ಕಾರ್ಯಾರಂಭಗೊಳ್ಳಲಿದೆ. ಇದರ ಉದ್ಘಾಟನಾ ಕಾರ್ಯವನ್ನು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ನೆರವೇರಿಸಲಿದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಈ ಬಗ್ಗೆ ಕಾಲೇಜಿನ ವಿಶೇಷ ಕಚೇರಿಯಲ್ಲಿ ಸಂಸದ ಪಿ ಕರುಣಾಕರನ್ ಅವರ ಅಧ್ಯಕ್ಷತೆಯಲ್ಲಿ ಸೇರಿದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. 25ನೇ ತಾರೀಕಿನಿಂದ ಜುಲೈ 2ರ ತನಕ ವಿಶೇಷ ಕಚೇರಿಯಲ್ಲಿ ಕಾಲೇಜಿನ ಅಡ್ಮಿಷನ್ಗಿರುವ ಅರ್ಜಿಗಳನ್ನು ಸ್ವೀಕಾರ ಮಾಡಲಾಗುವುದು.
ಪ್ರಥಮ ಹಂತದಲ್ಲಿ 3 ಕೋರ್ಸ್ಗಳು ಆರಂಭಗೊಳ್ಳಲಿದೆ. ಬಿಎ ಇಂಗ್ಲಿಷ್, ಬಿಎ ಎಕನಾಮಿಕ್ಸ್ ಹಾಗೂ ಬಿಕಾಂ ಕೋರ್ಸ್ಗಳು ಆರಂಭಗೊಳ್ಳಲಿವೆ. ಮುಂದಿನ ಮಂಗಳವಾರ ನಡೆಯುವ ಕಣ್ಣೂರು ವಿಶ್ವವಿದ್ಯಾನಿಲಯದ ಸಭೆಯಲ್ಲಿ ಮುಂದಿನ ಕೋರ್ಸ್ಗಳ ಬಗ್ಗೆ ನಿರ್ಣಯ ಕೈಗೊಳ್ಳಲಾಗುವುದು. ಜುಲೈ 10ಕ್ಕೆ ತರಗತಿಗಳು ಆರಂಭಿಸಲು ಸಾಧ್ಯತೆ ಇರುವುದಾಗಿ ಅಧಿಕೃತರು ತಿಳಿಸಿದ್ದಾರೆ. ನೀಲೇಶ್ವರದ ರಾಜಸ್ ಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭ ಏರ್ಪಡಿಸಲಾಯಿತು. ಉನ್ನತ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸಂಸದ ಪಿ ಕರುಣಾಕರನ್ ಬಹುಮಾನ ವಿತರಿಸಿದರು. ನೀಲೇಶ್ವರ ರಾಜಸ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ವಿತರಣೆ ಮಾಡಲಾಯಿತು. ನೀಲೇಶ್ವರ ನಗರಸಭಾಧ್ಯಕ್ಷ ಕೆಪಿ ಜಯರಾಜನ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ಪಿ ಕರುಣಾಕರನ್ ಅವರು ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ವಿತರಿಸಿದರು. ഒരു 5 വർഷം കൊണ്ട് നമ്മുടെ സംസ്ഥാനത്തിലെ എല്ലാ പൊതുവിദ്യാലയങ്ങളും എന്ന് പറഞ്ഞാൽ ഗവൺമെന്റ് സ്കൂളും സ്വകാര്യ സ്കൂളും സാർവദേശീയ നിലവാരത്തിലേക്ക് എത്തണമെന്നാണ് ഗവൺമെന്റ്. അതിലെ പ്രധാനപ്പെട്ട കാര്യം നമ്മുടെ ബഡ്ജറ്റിലേക്ക് കൊടുക്കുന്ന പണം വിനിയോഗിക്കുന്നത് വിദ്യാഭ്യാസത്തിനുണ്ട്. ഈ പൊതുവിദ്യാലയങ്ങളിലാണ് നമ്മൾ പാവപ്പെട്ട കുട്ടികളെ മഹാത്മകൾക്ക് ಶಾಲಾ ಪಿಟಿಎ ಅಧ್ಯಕ್ಷ ಕೆಪಿ ರವೀಂದ್ರ, ಉದಯರಾಜ್, ನಗರಸಭಾ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿ ಮೊಹಮ್ಮದ್ ರಾಫಿ, ಕೌನ್ಸಿಲರ್ ಕೆಪಿ ಕರುಣಾಕರನ್, ಮಾತೃ ರಕ್ಷಕ ಶಿಕ್ಷಕ ಸಮಿತಿ ಅಧ್ಯಕ್ಷೆ ಜಯಶ್ರೀ ಪ್ರಸನ್ನ ಮೊದಲಾದವರು ಮಾತನಾಡಿದರು. ನೀಲೇಶ್ವರ ಕೊಟ್ರಚಲ್ ಶ್ರೀ ಭಗವತಿ ದೇಗುಲದ ಪ್ರತಿಷ್ಠಾ ಮಹೋತ್ಸವ ಜರುಗಿತು. ಪ್ರತಿಷ್ಠಾ ಕಾರ್ಯಕ್ರಮದ ಅಂಗವಾಗಿ ಸಾಂಸ್ಕೃತಿಕ ಸಮ್ಮೇಳನ ಸಭಾ ಕಾರ್ಯಕ್ರಮ ದೇಗುಲದಲ್ಲಿ ನಡೆಯಿತು. ನೀಲೇಶ್ವರ ಕೊಟ್ರಚಲ್ ಶ್ರೀ ಭಗವತಿ ದೇಗುಲದಲ್ಲಿ ಸಾಂಸ್ಕೃತಿಕ ಸಮ್ಮೇಳನ ನವರಾತ್ರಿ ಮಂಟಪ ಸಮರ್ಪಣೆ ಕಾರ್ಯಕ್ರಮ ನಡೆಯಿತು. ದೇವಸ್ಥಾನದ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಮಲಬಾರ್ ದೇವಸ್ವಂ ಬೋರ್ಡ್ ವಲಯ ಅಧ್ಯಕ್ಷ ಕೆ ನಾರಾಯಣ ಪಣಿಕರ್ ಸಮಾರಂಭದ ಉದ್ಘಾಟನಾ ಕಾರ್ಯ ನೆರವೇರಿಸಿದರು. മതത്തിലൂടെ കൂടെ കളിയകത്ത് ജീവിക്കുന്ന തൻ്റെ അറിവും കഴിവും ഇത്രയേറെ ജാഗ്രതമായ രീതിയിൽ സാധാരണക്കാരന് മനസ്സിലാവുന്ന ഭാഷയിൽ മതത്തിലൂടെയും കൂടക്കളിയും ജനകീയമാക്കിക്കൊണ്ട് ഒരുപാട് ശിഷ്യന്മാരെ വളർത്തിക്കൊണ്ട് കേരളത്തിന് പുറത്തും ഈ കളിയെയും ഇന്ന് പ്രദർശിപ്പിച്ചുകൊണ്ടിരിക്കുന്ന അവതരിപ്പിച്ചുകൊണ്ടിരിക്കുന്ന അഭിമന്യനായ എന്റെ ഗുരുനാഥൻ, അദ്ദേഹത്തിനുള്ള ആദരവ് ഈ ചടങ്ങിൽ നടക്കുകയാണ്. ക്ഷേത്രസമിതി അധ്യക്ഷ പ്രഭാകരൻ അധ്യക്ഷത വഹിച്ചു. ದಾಮೋದರ ಪಣಿಕರ್, ಮಡಿಕೆ ಬಾಲಕೃಷ್ಣ, ಸಾಯಿದಾಸ್, ಬಾಲನ್ ನೀಲೇಶ್ವರ, ಸುದೀಶ್, ಭಾಗ್ಯಾನಂದ ಮೊದಲಾದ ವಿವಿಧ ಕ್ಷೇತ್ರದ ಕಲಾವಿದರನ್ನು ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿವಿಧ ಬೇಡಿಕೆ ಮುಂದಿರಿಸಿ ಸಿಪಿಐ ನೇತೃತ್ವದಲ್ಲಿ ನಡೆಯಿತು ಪ್ರತಿಭಟನಾ ಮೆರವಣಿಗೆ, ಹಲವರು ಭಾಗಿ. ವಿಕಲಚೇತನ ಕಲ್ಯಾಣ ಯೋಜನೆ, ಜಿಲ್ಲಾ ಪಂಚಾಯತಿನಿಂದ ಅಂಗವಿಕಲರಿಗೆ ಉಚಿತ ಸ್ಕೂಟರ್ ವಿತರಣೆ. ಬದಿಯಡ್ಕ ಆರೋಗ್ಯ ಕೇಂದ್ರದಲ್ಲಿ ಬೆಳಕಿಗೆ ಬಂದ ಬೇಜವಾಬ್ದಾರಿತನ, ಲಕ್ಷಾಂತರ ರೂಪಾಯಿ ಮೌಲ್ಯದ ಔಷಧಿ ಬಾವಿಯಲ್ಲಿ. ಬೈತೂರ್ ರಾಮ ಯೋಜನೆಯಡಿ ಮಚ್ಚಂಪಾಡಿಯಲ್ಲಿ ನೀಡಲಾಯಿತು ಬಡ ಕುಟುಂಬಕ್ಕೆ ಮನೆ, ಜಿಸಿಸಿ, ಕೆಎಂಸಿಸಿ ಹಾಗೂ ಮುಸ್ಲಿಂ ಲೀಗ್ ವತಿಯಿಂದ ಕೊಡುಗೆ. ಕಾಸರಗೋಡು ಮುನ್ಸಿಪಲ್ ಸಭಾಂಗಣದಲ್ಲಿ ಶುಕ್ರವಾರ ನಡೆಯಲಿದೆ ಉಚಿತ ಸಿವಿಲ್ ಸರ್ವಿಸ್ ಬೇಸ್ ಕ್ಯಾಂಪ್, ಆಯೋಜಕರು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ನಾಯಮಾರ್ ಮೂಲೆ ತನ್ಬಿಹುಲ್ ಇಸ್ಲಾಂ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಜರುಗಿತು ಪುಸ್ತಕ ಪ್ರದರ್ಶನ ಹಾಗೂ ಸಾಹಿತಿಗಳ ಚಿತ್ರ ಪ್ರದರ್ಶನ. ವಾಚನ ದಿನಾಚರಣೆ ಪ್ರಯುಕ್ತ ಅದ್ದೂರಿಯಾಗಿ ನಡೆಯಿತು ಸಮಾರಂಭ. ವಾರ್ತೆಗಳು ಮುಕ್ತಾಯವಾಯಿತು. ವಂದನೆ.